ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೂರನೇ ದಿನದ ಫ್ಲವರ್ ಶೋ ನಡೀತಾ ಇದೆ. ಇವತ್ತು ಭಾನುವಾರವಾದ ಹಿನ್ನೆಲೆಯಲ್ಲಿ ಸಸ್ಯಕಾಶಿಗೆ ಜನರ ದಂಡು ಹರಿದು ಬಂದಿದೆ. ಈ ಕುರಿತು ಲಾಲ್ ಭಾಗ್ನಲ್ಲಿ ನಮ್ಮ ಪ್ರತಿನಿಧಿ ಸ್ವಾತಿ ಪುಲಗಂಟಿ ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇವತ್ತು ಹೂಗಳ ಲೋಕ ಅನಾವರಣಗೊಂಡಿದೆ. ಪ್ರತಿ ಬಾರಿಯೂ ಕೂಡ ವರ್ಷಕ್ಕೆ ಎರಡು ಬಾರಿ ಫ್ಲವರ್ ಶೋ ಆಯೋಜನೆ ಮಾಡಲಾಗುತ್ತೆ. ಈ ಬಾರಿ ಬೆಂಗಳೂರಿನ ಇತಿಹಾಸವನ್ನ ಫ್ಲವರ್ಗಳ ಮೂಲಕ ತಿಳಿಸಲಾಗಿದೆ. ನಾನಿವತ್ತು ಲಾಲ್ಬಾಗ್ನಲ್ಲಿದ್ದೇನೆ. ಪ್ರತಿ ಬಾರಿಯೂ ಕೂಡ ಭಾನುವಾರ ಆದರೆ ಸಾಕು, ಲಾಲ್ಬಾಗ್ಗೆ ಜನರ ಸಂಖ್ಯೆ ಜಾಸ್ತಿ ಇರುತ್ತೆ. ಅದರಲ್ಲೂ ಕೂಡ ಫ್ಲವರ್ ಶೋ ಶುರುವಾದರೆ ಅದರ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಸೊ ಇವತ್ತು ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ಥರ ಫ್ಲವರ್ ಶೋ ನೋಡೋದಕ್ಕೆ ಜನ ಬಂದಿದ್ದಾರೆ ಅಂತ. ನೋಡ್ಬೋದು ನಾವು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ, ಜಿಲ್ಲೆಗಳಿಂದ, ಬೆಂಗಳೂರಿನವರು, ವಿದೇಶದವರು ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಫ್ಲವರ್ ಶೋವನ್ನು ನೋಡಬೇಕು, ಬೆಂಗಳೂರಿನ ಇತಿಹಾಸವನ್ನ ಫ್ಲವರ್ಗಳ ಮೂಲಕ ತಿಳ್ಕೋಬೇಕು ಅಂತ ಹೇಳಿ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಂದಿದ್ದಾರೆ. ಸೊ ಇಲ್ಲಿ ನಾವು ಬೆಂಗಳೂರಿನ ಗಡಿಗೋಪುರವನ್ನ ಕೂಡ ನೋಡಬಹುದು. ಸೊ ಬೆಂಗಳೂರನ್ನ ಕಟ್ಟಿದ ಕೆಂಪೇಗೌಡರು ಗಡಿಗೋಪುರಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅದನ್ನ ವರ್ಟಿಕಲ್ ಗಾರ್ಡನ್ ಮೆಥಡ್ ನಲ್ಲಿ ಇಲ್ಲಿ ತೋರಿಸಲಾಗಿದೆ. ಇದರ ಜೊತೆಗೆ ನಾವು ಬೇರೆ ವಿದೇಶದ ಫ್ಲವರ್ಸ್ ಅನ್ನ ಕೂಡ ನಾವು ನೋಡಬಹುದು. ಆಕ್ಚುಲಿ ಇಂತಹ ಫ್ಲವರ್ಸ್ ಅನ್ನ ನಾವು ನೋಡೇ ಇರೋದಿಲ್ಲ. ಸೊ ಆ ತರ ವಿದೇಶದ ಹೂಗಳನ್ನ ಕೂಡ ಇಲ್ಲಿ ಇಡಲಾಗಿದೆ. ಎಲ್ಲವೂ ಕೂಡ ತುಂಬಾ ಕಲರ್ಫುಲ್ ಆಗಿದೆ. ಸಾಕಷ್ಟು ಜನ ಬೆಂಗಳೂರಿಗರು ಕೂಡ ಬಂದು ಇಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಫ್ಲವರ್ ಶೋ ಬಗ್ಗೆ ನಾವು ಮಾತಾಡ್ಸೋಣ ಬೆಂಗಳೂರಿಗರನ್ನ. ಹೇಳಿ, ಫ್ಲವರ್ ಶೋ ನೋಡಕ್ ಬಂದಿದ್ದೀರಾ, ಹೇಗನ್ನಿಸ್ತು ಈ ಸಲ? ತುಂಬಾ ಖುಷಿ ಆಯ್ತು, ಚೆನ್ನಾಗಿದೆ ಎಲ್ಲ. ಇನ್ನು ನೋಡ್ಬೇಕು, ನೋಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಸಂತೋಷ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತದೆ. ಎಲ್ಲ ಎಲ್ಲೆಲ್ಲೂ ಬರೀ ಹೂದೋಟನೇ ಇದೆ ಇಲ್ಲಿ. ಬಹಳ ಸಂತೋಷ ಆಗ್ತಾ ಇದೆ. ಕ್ರೌಡ್ ನೋಡಿ ಹೇಗನ್ನಿಸ್? ಇಷ್ಟು ಕ್ರೌಡ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ಈ ಕ್ರೌಡ್ ನೋಡಿ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಬೆಂಗಳೂರು ತುಂಬಾ ಇಂಪ್ರೂವ್ ಆಗ್ತಾ ಇದೆ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಥೀಮ್ ಬಗ್ಗೆ ಏನ್ ಹೇಳ್ತೀರಾ? ಸೊ ಬೆಂಗಳೂರು ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಈ ಥೀಮ್ ಎಲ್ಲ ನೋಡಿದಾಗ ಹೇಗನ್ನಿಸ್? ಅಂದರೆ ಬೇರೆ ಊರಿನವ್ರಿಗೆ ಇದೊಂದು ಮಾದರಿ ಆಗುತ್ತೆ, ನೋಡ್ತಾರೆ ಅವಾಗ, ಓ ನಮ್ಮ ಬೆಂಗಳೂರು ಹೀಗಿದೆಯಾ ಅಂತ ಒಂದು ಎಲ್ಲರಿಗೂ ಗೊತ್ತಾಗುತ್ತೆ ಏನು ಅಂತ ಅನ್ನೋದು. ನೀವು ಸುಮಾರು ಎಷ್ಟು ವರ್ಷದಿಂದ ಫ್ಲವರ್ ಶೋಗೆ ಬರ್ತಾನೆ ಇದ್ರಿ? ಸೊ ಇದು ಎಷ್ಟನೇ ಟೈಮ್ ನೀವು ಬರ್ತಾ ಇದ್ದು? ಥರ್ಡ್ ಟೈಮ್ ನಾನು ಬರ್ತಾ ಇರೋದು. ಸೊ ಇಟ್ ಈಸ್ ನೈಸ್, ಎವ್ರಿ ಇಯರ್ ಚೇಂಜ್ ಆಗ್ತಾ ಇರುತ್ತೆ ಡಿಸೈನ್ಸು, ಏನನ್ನ ಒಂದು ಥೀಮ್ ಚೇಂಜ್ ಆಗ್ತಿರುತ್ತೆ. ಸೊ ಈ ವರ್ಷ ಥೀಮ್ ಚೆನ್ನಾಗಿದೆ, ಖುಷಿ ಆಯಿತು. ನಾನು ನನ್ನ ಕೊಲೀಗ್ಸ್ ಜೊತೆ ಬಂದಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಜನ ಫ್ಲವರ್ ಶೋಗೆ ಬಂದು ತಮ್ಮ ವೀಕೆಂಡ್ ಅನ್ನ ತುಂಬಾ ಬ್ಯೂಟಿಫುಲ್ ಆಗಿ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಕಲರ್ಫುಲ್ ಹೂಗಳನ್ನ ನೋಡಿರೋದಕ್ಕೆ ನಮ್ಗೆ ತುಂಬಾ ರಿಲ್ಯಾಕ್ಸ್ ಆಯ್ತು. ಬೆಂಗಳೂರು ಜೀವನ ಅಂದ್ರೇನೆ ಒಂಥರ ಸ್ಟ್ರೆಸ್ ಲೈಫ್ ಇದ್ದಂಗೆ, ಆದ್ರೆ ಇದೆಲ್ಲವೂ ಕೂಡ ಕಡಿಮೆ ಆಯ್ತು ಅಂತ ಹೇಳಿ ಪ್ರವಾಸಿಗರು ಕೂಡ ತಮ್ಮ ಮಾತನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸ್ವಾತಿ ಪುಲಗಂಟಿ, ಪವರ್ ಟಿವಿ, ಬೆಂಗಳೂರು. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.